ಬಾಳೆವನ್ನೂರ್ ಶ್ರೀಮದ್ ರಂಭಾಪುರಿ ಜಗದ್ಗುರುಳವರ 29ನೇ ವರ್ಷದ ಸಾಂಪ್ರದಾಯಿಕ ಸರಳ ಶರಣನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ದಾವಣಗೆರೆ ಮಹಾನಗರದಲ್ಲಿ ಅಕ್ಟೋಬರ್ 8ರವರೆಗೆ ಜರುಗಲಿರುವ ಶ್ರೀ ರಂಭಾಪುರಿ ಜಗದ್ಗುರುಳವರ 29ನೇ ವರ್ಷದ ಶರಣನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರು ಚರಣ ಕಾಮನಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರಿಗೆ, ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ, ಮಳಲಿ ಮಠದ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ಹಾಗೂ ಉಳಿದೆಲ್ಲ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಶಾಸಕರಾದಂಥ ಟಿ ಡಿ ರಾಜೇಗೌಡರೇ ಹಾಗೂ ಕೆ ಎಸ್ ಲಿಂಗೇಶ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ, ಮಹಿಳೆಯರೇ, ಮಾನೀಯರೇ, ಬಾಳೆವನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದಲ್ಲಿ ಇಂದಿನಿಂದ ಜರುಗಲಿರುವ ಶ್ರೀ ರಂಭಾಪುರಿ ಜಗದ್ಗುರುಳವರ 29ನೇ ವರ್ಷದ ವಾರ್ಷಿಕ ಸಾಂಪ್ರದಾಯಿಕ ಶರಣನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾ ಕೋವಿಡ್-19 ಸೋಂಕಿನಿಂದಾಗಿ ದಸರಾ ಧರ್ಮ ಸಮ್ಮೇಳನವನ್ನು ಈ ಬಾರಿ ಸಾಂಪ್ರದಾಯಿಕವಾಗಿ ಸರಳ ರೀತಿಯಲ್ಲಿ ಆಚರಣೆ ಮಾಡಲು ಶ್ರೀ ರಂಭಾಪುರಿ ಜಗದ್ಗುರು ತೀರ್ಮಾನಿಸಿರುವಂತಹದ್ದು ಅಭಿನಂದನಾರ್ಹವಾದ ಸಂಗತಿ ಹಾಗೂ ಈ ಕಾರ್ಯಕ್ರಮ ಇತರರಿಗೂ ಮಾದರಿಯಾಗಲಿದೆ. ಈ ಮಹತ್ವದ ಸಮಾರಂಭದಲ್ಲಿ ಆನ್ಲೈನ್ ಮೂಲಕ ಪಾಲ್ಗೊಂಡು ಪರಮಪೂಜ್ಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲು ಇದೊಂದು ಒಳ್ಳೆಯ ವೇದಿಕೆಯಾಗಿದೆ. ಮಹಾನ್ ಸಂತರು, ಮಹರ್ಷಿಗಳು, ತತ್ವಜ್ಞಾನಿಗಳು, ಶರಣರು, ದಾಸವೈರಣ್ಯರು ತಮ್ಮ ಬದುಕನ್ನು ಮಾನವ ಕಲ್ಯಾಣಕ್ಕಾಗಿ ಮುಡುಪಾಗಿಸಿ ಸಮಾಜಕ್ಕೆ ಬೆಳಕಾದರು. ಇಂತಹ ಮಹಾನ್ ಸಂತರಲ್ಲಿ ಒಬ್ಬರಾದ ನಮ್ಮ ಪರಮಪೂಜ್ಯ ಶ್ರೀ ರಂಭಾಪುರಿ ಜಗದ್ಗುರುಳವರು ಮಹಾಸ್ವಾಮಿಗಳವರು ಲೋಕ ಕಲ್ಯಾಣಕ್ಕಾಗಿ ಅವಿಸ್ಮರಣೀಯ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಆದರ್ಶ ಗುರು ಪರಂಪರೆ ನಿರಂತರವಾಗಿ ಸಾಗಿಕೊಂಡು ಬಂದಿದೆ. ಶ್ರೀಗಳು ವೀರಶೈವ ಧರ್ಮವನ್ನು ಸ್ಥಾಪಿಸಿ ಬೋಧಿಸಿದ ಅಹಿಂಸೆ ಆಧ್ಯಾತ್ಮದಂತಹ ಧರ್ಮ ಸೂತ್ರಗಳು ಸಕಲರಿಗೂ ದಾರಿದೀಪವಾಗಿದೆ. ಅನ್ನ, ಅರಿವು, ಆರೋಗ್ಯ, ಸಮಾಜ ಸುಧಾರಣೆ, ಧರ್ಮ ಜಾಗೃತಿ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಜಗದ್ಗುರುಗಳು ಭದ್ರ ಬುನಾದಿ ಆಗಿದ್ದಾರೆ. ಶ್ರೀಗಳು ಶಾಂತಿ ಹಾಗೂ ಧಾರ್ಮಿಕ ಸಾಮರಸ್ಯದ ರೂವಾರಿಗಳಾಗಿದ್ದು ಜನರು ಸೌಹಾರ್ದಯುತವಾಗಿ ಬದುಕಲು ಸ್ಫೂರ್ತಿಯಾಗಿದ್ದಾರೆ. ದುಷ್ಟರ ಸಂಹಾರ, ಶಿಷ್ಟರ ಸಂರಕ್ಷಣೆ ಜಗಜನನಿ ದೇವಿಯ ಅವತಾರದ ಮೂಲ ಉದ್ದೇಶ. ಸಮಾಜದಲ್ಲಿನ ದುಷ್ಟಶಕ್ತಿಗಳು ನಿರ್ನಾಮಗೊಂಡು ಸಾತ್ವಿಕ ಶಕ್ತಿಗಳು ಬೆಳೆದು ಬರಬೇಕೆಂಬುದೇ ಈ ದಸರಾ ಮಹೋತ್ಸವದ ಮೂಲ ಆಶಯವಾಗಿದೆ. ನಾಡ ಹಬ್ಬ ದಸರಾ ಕರುನಾಡಿಗರ ಹಬ್ಬ. ದೇವರ ಆರಾಧನೆ, ಉಪಾಸನೆ, ಭಕ್ತಿಭಾವಗಳೇ ನವರಾತ್ರಿಗಳಲ್ಲಿ ಕಾಣಸಿಗುವುದು. ರಾಜ್ಯ ಸುಭಿಕ್ಷವಾಗಿರಬೇಕು, ಪ್ರತಿಯೊಬ್ಬರೂ ಸಮೃದ್ಧಿ ಮತ್ತು ನೆಮ್ಮದಿಯಿಂದ ಬದುಕಬೇಕು ಎನ್ನುವುದು ನಮ್ಮೆಲ್ಲರ ಆಶಯವಾಗಿದೆ. ಶ್ರೀ ಜಗದ್ಗುರುಳವರ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೂ ದಸರಾ ಪರ್ವ ಎಲ್ಲರಿಗೂ ಶುಭವನ್ನು ತರಲಿ. ಈ ಕೋವಿಡ್ ಪೀಡಿತ ಒಂದು ಇದರಿಂದ ಜನ ಹೊರಬರೋದಕ್ಕೆ ಪೂಜ್ಯರ ಆಶೀರ್ವಾದದಿಂದ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.